ಏನು ನಿಮ್ ನಿರ್ಧಾರ ಏನು 15% ಓಕೆನಾ? ನಾವು ಒಪ್ಕೊಳ್ತಾ ಇಲ್ಲ 15% ಯಾವ್ದೇ ಕಾರಣಕ್ಕೂ ನಾವು ಒಪ್ಕೊಳ್ಳಲ್ಲ. ನಮಗಿಲ್ಲ 25% BDA ಪ್ಲಸ್ ಬೇಸಿಕ್ ನ ಸೇರಿಸ್ಕೊಡ್ಬೇಕು, ಇಲ್ಲ ಅಂದ್ರೆ 6% ಕಮಿಷನ್ ನಮ್ಗೆ ಅಡಾಪ್ಟ್ ಮಾಡ್ಕೊಡ್ಬೇಕು. ಇದು ನಮ್ಮ ನಿರ್ಧಾರ. ಈಗ ನಿಮ್ಮ ನಿರ್ಧಾರ ಅಚಲ ಮಾತ್ರಿಂದ ಸ್ಟ್ರೈಕ್ ಮುಷ್ಕರ ಗ್ಯಾರಂಟಿ ನಾವು ಹೋಗ್ತೇವೆ, ಹೋಗೇ ಹೋಗ್ತೀವಿ. ಬಟ್ ಒಂದಷ್ಟು ಜನ ನಾವು ಕಾರ್ಮಿಕರ ಮಾತಾಡಿದ್ವಿ, ನಾವು ಕ್ಯಾಜುವಲ್ ಆಗಿ ಮಾತಾಡಿದ್ವಿ. ಅವ್ರು ಯಾರು ಲೀಡರ್ಸ್ಗಳ ಬಗ್ಗೆ, ಯಾರು ನಿಮ್ ಬಗ್ಗೆ ಒಬ್ಬರೇ ಅಂತಲ್ಲ, ಎಲ್ಲ ಸಾರಿಗೆ ಲೀಡರ್ಸ್ಗಳ ಬಗ್ಗೆ ಕೂಡ ನಮಗೆ ನಂಬಿಕೆ ಇಲ್ಲ ಸರ್, ನಮಗೆ ಪ್ರಾಬ್ಲಮ್ ಬಂದ್ರೆ ಯಾರು ಬರಲ್ಲ ಅಂತಾರೆ. ಅಯ್ಯೋ ಇವ್ರಿಗೆ ಅದನ್ನ ಹೇಳೋದು, ಇವ್ರಿಗೆ ಪ್ರಾಬ್ಲಮ್ ಅನ್ನೋದು ಯಾವ ರೀತಿ ಅಂತ ನೋಡ್ಬೇಕು ಸರ್. ಈಗ ಪ್ರಾಬ್ಲಮ್ ಏನಿದೆ ಅದ್ರ ಬಗ್ಗೆ ನಾವು ಚರ್ಚೆಗಳು ಮಾಡ್ತಾ ಇದೀವಿ. ಇದು ಇಂಡಿವಿಜುವಲ್ ಪ್ರಾಬ್ಲಮ್ಗೆ ನಾವು ಆಫೀಸ್ ಹತ್ರ ಬಂದ್ರಪ್ಪ, ನಿಮ್ದು ಏನಿದೆಯೋ ಅದನ್ನ ಬರ್ಕೊಡಿ, ನಿಮ್ಗೆ ಏನಿದೆಯೋ ನಾವು ಅದನ್ನ ಇದು ಮಾಡ್ತೀವಿ ಅಂತ ಹೇಳ್ತೀವಿ. ಹಂಗಲ್ವಂತೆ, ಇವ್ರ ಪ್ರಾಬ್ಲಮ್ಸ್ಗೆ ನಾವು ಹೆಂಗ್ ಗೊತ್ತಾಗುತ್ತೆ? ನಮಗೆ ಬರ್ಬೇಕಲ್ಲ, ಯಾರಾದ್ರೂ ಬರ್ಬೇಕಲ್ಲ, ಇಂತ ನಮ್ಗೆ ಪ್ರಾಬ್ಲಮ್ ಇದೆ ನಮ್ಗಂತ ಬಂದರೆ ನಾವು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾವು ಮಾತಾಡಕ್ ನಾವು ರೆಡಿ ಇದೀವಿ. ನಾನು ವಿಡಿಯೋ ಮಾಡಿ ಸಹ ಹೇಳಿದ್ದೀನಿ, ನೀವು ಒಂದ್ ಲೆಟರ್ ಆದ್ರೂ ಬರ್ಕೊಡ್ರಪ್ಪ, ನಾವು ಅದನ್ನ ಮೂವ್ ಮಾಡಕ್ಕೆ ಅಂತ. ಅದನ್ನ ಅವ್ರು ಯಾರು ಮಾಡ್ತಾ ಇಲ್ಲ. ಇನ್ನು ಸಮಸ್ಯೆ ಸಮಸ್ಯೆ ಅನ್ಕೊಂಡು ಅಲ್ಲೇ ಇದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸಮಸ್ಯೆಗಳು? ಬಟ್ ಇನ್ನೊಂದೇನು ಅಂದ್ರೆ, ಈಗ ನೋಡಿ ಮುಷ್ಕರದಲ್ಲಿ ಪಾಲ್ಗೊಳ್ಳಕ್ಕೆ ಸ್ವಲ್ಪ ನೌಕರಲ್ಲಿ ಯಾಕೆ ಹಿಂಜರಿತಾ ಇದೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಇದನ್ನ ಆಡಳಿತ ಮೊದ್ಲಿದ್ದ ಮೊದ್ಲಾದ್ರೆ ಒಂದು ಎಚ್ಚರಿಕೆ ಕೊಟ್ಟು ಅಥವಾ ನೋಟಿಸ್ ಕೊಟ್ಟು ಸುಮ್ಮನಾಗ್ಬಿಡುತ್ತೆ ಆಡಳಿತ. ಇವತ್ತು ಆಗಿರೋದಿಲ್ಲ, ಮುಷ್ಕರ ಮಾಡಿರೋ ಮನೆಗೆ. ಅಲ್ಲ, ಅಫ್ಕೋರ್ಸ್ ಇರಬಹುದು. ಈಗ ನಮ್ಮ ನಮ್ಮ ಬೇಡಿಕೆಗೆ ಈಡೇರಿಸ್ಕೊಳಕ್ ಹೋದಾಗ ಎಲ್ಲಾ ಟೈಮಲ್ಲೂ ಸರ್ಕಾರಗಳು ಆಡಳಿತ ಮಂಡಳಿ ಈ ತರ ಮಾಡೋದು ಸಹಜ. ಹಂಗಂತ ಹೇಳ್ಬಿಟ್ಟು ನಾವು ಬರೀ ಇದನ್ನೇ ಇಟ್ಕೊಂಡು ನಾವು ಎದ್ರಕೊಂತಾ ಇದೀವಿ, ನಾವು ಎದ್ರಕೊಂತಾ ಇದೀವಿ ಅಂತ ಕೂತ್ಕೊಂಡ್ರೆ ಯಾವಾಗ ಇದಾಗುತ್ತೆ? ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಅಂತೀರಾ? ಎಸ್, ಅಫ್ಕೋರ್ಸ್. ಎಲ್ಲದಕ್ಕೂ ನಾವು ಪಡಿಬೇಕು ಅಂತ ಹೇಳಿದ್ರೆ ನಾವು ಈಗ ನಾವು ಸುಮ್ಮನೆ ಇದ್ದವರು ನಾವು ಕಳ್ಕೊಂಡ್ ಕೂತಿದೀವಿ. ಕಳ್ಕೊಳ್ಳೋದಕ್ಕಿಂತ ಒಗ್ಗಟ್ಟಾಗಿ ನಿಂತ್ಕೊಂಡಾಗ ಯಾವ್ದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ, ಪಡ್ಕೋಬಹುದು. ಆ ಮನಸ್ಥಿತಿಗೆ ನಾವೆಲ್ಲ ಬರ್ಬೇಕು. ಹೌದು, ಒಂದು ಈ ತರ ಒಂದು ಸೆಲ್ಫಿಶ್ ಗಳು ಕೆಲವು ನಾಯಕರು ಮಾಡೋ ತಪ್ಪಿಗೆ ಎಲ್ಲಾರು ಅನುಭವಿಸ್ತೀವಿ. ಅದೇ ಈ ಸೆಲ್ಫಿಶ್ ಗಳದೇ ನಡ್ಕೊಂಡು ಹೋಗ್ತಾ ಇದ್ರೆ ಯಾವಾಗ ನಾವು ಇದನ್ನ ಪಡ್ಕೊಳ್ಳೋದು? ಅದು ಆ ಒಂದು ವಿಚಾರದಲ್ಲಿ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಪರಿಸ್ಥಿತಿ ಹೇಗಿದೆ ನೀವು ಮಾತಾಡಿದಾಗ? ಏನ್ ಸರ್, ನೌಕರರ ಮನಸ್ಥಿತಿ ಯಾವ ರೀತಿ ಇದೆ ನೀವು ಮಾತಾಡಿದ? ಈಗ ನಮ್ಗೆ ಪಾಸಿಟಿವ್ ಪಾಸಿದೆಯಲ್ಲ ಡಿಸೆಂಬರ್. ಅನಿರ್ದಿಷ್ಟಾವಧಿ ಮುಷ್ಕರನಾ? ಎಸ್ ಸರ್.